2023 ವಿಶ್ವಕಪ್ ಕ್ರಿಕೆಟ್ನ ಮೊದಲ ಸೆಮಿಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ಮುಂಬೈನ ವಾಕೆಂಡೆ ಸ್ಟೇಡಿಯಂನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಕದನ ನಡೆಯಲಿದೆ. ಈಗಾಗಲೇ ಲೀಗ್ ಪಂದ್ಯಾವಳಿಯಲ್ಲಿ ಪ್ರತಿಯೊಂದು ಪಂದ್ಯವನ್ನು ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದೆ. ಬಲಿಷ್ಠ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಪಡೆ ಹೊಂದಿರುವ ರೋಹಿತ್ ಶರ್ಮಾ ನಾಯಕತ್ವದ ತಂಡ ಈ ಬಾರಿಯ ವಿಶ್ವಕಪ್ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಒಂದಾಗಿದೆ. ನವೆಂಬರ್ 15ರಂದು ವಾಕೆಂಡೆ ಮೈದಾನದಲ್ಲಿ ನಡೆಯಲಿರುವ ರೋಚಕ ಕದನ ಇದಾಗಿದ್ದು, ಎರಡೂ ತಂಡಗಳು ಬಲಿಷ್ಠವಾಗಿದ್ದು ಇಲ್ಲಿ ಗೆದ್ದವರು ಸೆಮಿಫೈನಲ್ಗೆ ಪ್ರವೇಶ ಪಡೆಯುತ್ತಾರೆ. ಈ ಬಾರಿ ಉತ್ತಮ ಪ್ರದರ್ಶನ ನೀಡಿರುವ ಭಾರತ ತಂಡ ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಕೋಟ್ಯಾಂತರ ಅಭಿಮಾನಿಗಳು ನಂಬಿಕೊಂಡಿದ್ದಾರೆ. ಹಾಗಾಗಿ ವಾಕೆಂಡೆಯಲ್ಲಿ ನಡೆಯುವ ಕದನ ಕುತೂಹಲ ಮೂಡುವಂತೆ ಮಾಡಿದೆ. ಈ ಬಾರಿಯ ವಿಶ್ವಕಪ್ ಕ್ರಿಕೆಟ್ ಸಾಕಷ್ಟು ರೋಚಕತೆಗೆ ಕಾರಣವಾಗಿದೆ. ಅದು ಕೂಡ ಭಾರತದ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಈ ಟೂರ್ನಿಯಲ್ಲಿ ಭಾರತ ಅದ್ಭುತ ಪ್ರದರ್ಶನವನ್ನ ತೋರ್ತಾ ಇದೆ. ಇಲ್ಲಿವರೆಗೂ ಭಾರತ ಒಟ್ಟು 9 ಪಂದ್ಯಗಳನ್ನ ಆಡಿದೆ. ಈ 9 ಪಂದ್ಯಗಳಲ್ಲಿ 9ಕ್ಕೆ 9 ಪಂದ್ಯವನ್ನ ಗೆಲ್ಲುವ ಮೂಲಕ ಭಾರತ ತಂಡ ತನ್ನ ಅದ್ಭುತ ಪ್ರದರ್ಶನ ಹಾಗೂ ಬ್ಯಾಟಿಂಗ್ ಬೌಲಿಂಗ್ ಕೌಶಲ್ಯವನ್ನ ಇಡೀ ವಿಶ್ವಕ್ಕೆ ತೋರಿಸಿದೆ. ಜೊತೆಗೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಇಲ್ಲಿವರೆಗೆ ನಡೆದಿರುವಂತ ಲೀಗ್ ಪಂದ್ಯ ಒಂದು ಹಂತದ್ದಾದ್ರೆ, ಇನ್ ಮುಂದೆ ನಡೆಯುವಂತ ಸೆಮಿಫೈನಲ್ ಪಂದ್ಯ ಬೇರೆಯದೇ ರೀತಿಯಲ್ಲಿ ಲೆಕ್ಕಾಚಾರವನ್ನ ಹೇಳುತ್ತೆ. ಲೀಗ್ ಹಂತದಲ್ಲಿ ಯಾವುದೇ ಪಂದ್ಯ ಅಲ್ಲ, ಯಾವುದೇ ಕ್ರಿಕೆಟ್ ತಂಡ ಎಷ್ಟೇ ಪಂದ್ಯಗಳನ್ನ ಗೆದ್ದಿದ್ರು ಕೂಡ ಸೆಮಿಫೈನಲ್ ನಲ್ಲಿ ಹೇಗೆ ಆಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಅದು ಕೂಡ ಮೊದಲ ಸೆಮಿಫೈನಲ್ ಪಂದ್ಯ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯಲಿದೆ. ಎರಡೂ ತಂಡಗಳು ಬಲಿಷ್ಠವಾಗಿದೆ, ಆದರೆ ಭಾರತ ಈ ಬಾರಿ 9 ಪಂದ್ಯಗಳನ್ನ ಗೆಲ್ಲುವ ಮೂಲಕ ತನ್ನ ಆತ್ಮವಿಶ್ವಾಸವನ್ನ ಬೆಟ್ಟದಷ್ಟು ಹೆಚ್ಚಿಸಿಕೊಂಡಿದೆ. ಹಾಗಾಗಿ ಉತ್ತಮ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಕೌಶಲ್ಯ ಹೊಂದಿರುವಂತಹ ರೋಹಿತ್ ಶರ್ಮಾ ನಾಯಕತ್ವದ ತಂಡ ಈ ಬಾರಿ ವಿಶ್ವಕಪ್ ಟೂರ್ನಿಯನ್ನ ಗೆದ್ದೇ ಗೆಲ್ಲುತ್ತೀವಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದೆ. ಇನ್ನು ಕೋಟ್ಯಾಂತರ ಭಾರತೀಯರು ಕೂಡ ಭಾರತ ಈ ಬಾರಿ ವಿಶ್ವಕಪ್ ಟೂರ್ನಿಯನ್ನ ಗೆಲ್ಲಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. 1983ರ ಹಾಗೂ 2011ರ ಆ ಕ್ಷಣಗಳು ಮತ್ತೆ ಮರುಕಳಿಸಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ನ್ಯೂಜಿಲೆಂಡ್ ತಂಡ ಕೂಡ ತನ್ನ ಅದ್ಭುತ ಪ್ರದರ್ಶನವನ್ನ ತೋರಿಸ್ತಾ ಇದೆ. ಹಾಗಾಗಿ ಎರಡೂ ತಂಡಗಳ ನಡುವೆ ನಡೆಯಲಿರುವಂತಹ ಸೆಮಿಫೈನಲ್ ಪಂದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ತಂಡ ಗೆಲ್ಬಹುದು, ಯಾವ ತಂಡ ಜಯಶಾಲಿಯಾಗಿ ಫೈನಲ್ಗೆ ಎಂಟ್ರಿ ಕೊಡಬಹುದು ಅನ್ನುವಂತ ಕುತೂಹಲ ಮೂಡಿದೆ. ಏನಾದ್ರೂ ಭಾರತ ತಂಡ ಗೆದ್ದು ಬರಲಿ ಅನ್ನುವಂಥದ್ದೇ ಭಾರತೀಯರ ಆಶಯ.